ಡೇಂಜರ್ ಹುಕ್ಕಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಬ್ರೇಕ್ ಗಿಂತ ಮುಂಚೆ ನಾವು ಮಾತಾಡ್ತಾ ಇದ್ವಿ ಶಿವಕುಮಾರ್ ಹೇಳ್ತಾ ಇದ್ರು ರೇಡ್ ಆದಂತ ಸಂದರ್ಭದಲ್ಲಿ ಕೆಲವು ಮಕ್ಕಳು ನಾವು ಯಾರ ಮಕ್ಕಳು ಗೊತ್ತಾ ನಾವು ಯಾವ ಫ್ಯಾಮಿಲಿ ಅವರು ಗೊತ್ತಾ ಅನ್ನುವಂತ ಮಾತನ್ನೆಲ್ಲ ಹೇಳಿದ್ರು ಸೋ ನೇಮ್ ಡ್ರಾಪಿಂಗ್ ಬಹುಶಃ ಬಹಳ ಕಡೆ ಕೇಳಿರ್ತೀರಿ ಆದ್ರೆ ಮಕ್ಕಳು ಕೂಡ ನೇಮ್ ಡ್ರಾಪಿಂಗ್ ಮಾಡಬಹುದು ಅಂತ ಅನ್ಸಿರಲಿಲ್ಲ ನಿಮಗೆ ದೊಡ್ಡವರ ಹೆಸರು ಹೇಳೋದು ನಾನು ಯಾವಾಗ ತಿಳುವಳಿಕೆ ಎಷ್ಟಿದೆ ಅಂದ್ರೆ ನಮಗಿನ ಜಾಸ್ತಿ ಇದ್ದಂಗೆ ಇದೆ ತಿಳುವಳಿಕೆ ಯಾವ ರೀತಿ ಸೊಸೈಟಿಯನ್ನು ಫೇಸ್ ಮಾಡೋದಂತ ಯಾವ ರೀತಿ ಮಕ್ಕಳು ಇದ್ರು ನೀವು ರೇಡ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಎಲ್ಲ ವೆಲ್ ಟು ಡು ಫ್ಯಾಮಿಲಿ ಎಲ್ಲ ಒಳ್ಳೆ ಫ್ಯಾಮಿಲಿಯಿಂದ ಬಂದ ಮಕ್ಕಳು ಓಕೆ ಎಲ್ಲ ಅಂದ್ರೆ ಕರ್ನಾಟಕದವರು ಮಾತ್ರ ಇದ್ರಾ ಹೇಗೆ ಇಲ್ಲ ಎಲ್ಲ ರೀತಿ ಮತ್ತೆ ಮಣಿಪುರಿಸ್ ಒಂದು ಇಬ್ಬರು ಹುಡುಗಿರು ಬೇರೆ ಇದ್ರು ಓಕೆ ಅವ್ರು ಬಂದು ಕೂತಿರುವಾಗ ಅವರು ಫುಡ್ ನಾವು ಯೋ ಯಾ ಏನಂತ ಗೊತ್ತಿಲ್ಲ ಅವರಿಗೆ ಅದಾದ್ಮೇಲೆ ನಮ್ಮ ಮೀಡಿಯಾದವರು ಕವರೇಜ್ ಮಾಡುವಾಗ ಅವ್ರಿಗೆ ಭಯ ಬರ್ತದೆ ಅಲ್ಲವರಿಗೆ ಭಯನೇ ಬಂದಿರಲಿಲ್ಲ ಏನು ಏನು ಮಾಡ್ಕೊಳ್ತಾರೆ ಅವರು ಅನ್ನೋದು ಓಕೆ ಪ್ರಶಾಂತ್ ಅವರು ನೀವು ಹೋದಾಗ ಹೇಳ್ತಿದ್ರಿ ಸ್ನೂಕರ್ ಆಡೋದ್ರ ಜೊತೆಗೆ ಸ್ಮೋಕ್ ಕೂಡ ಮಾಡ್ತಿದ್ರು ಅದ್ರ ಓನರ್ಗೆ ನೀವು ಬುದ್ಧಿ ಹೇಳಿದ್ರಿ ಅನ್ನುವಂಥ ಮಾತನ್ನು ಆ ಸಂದರ್ಭದಲ್ಲಿ ಅದರ ಮಕ್ಕಳ ಜೊತೆ ಮಾತಾಡುವಂಥ ಪ್ರಯತ್ನ ಮಾಡಿದ್ರಾ ನೀವು ಸರ್ ನಾನು ಹೇಳೋದೇನಂದರೆ ಅವ್ರು ಯಾವುದೋ ಕೇಳೋ ಪರಿಸ್ಥಿತಿಯಲ್ಲಿಲ್ಲ ಒಬ್ಬರಿಗೆ ಹೇಳ್ಬೋದು ಇಬ್ಬರಿಗೆ ಹೇಳ್ಬೋದು ನೀವು ನೋಡಿದ್ರಿ ಟಿ ವಿಯಲ್ಲಿ ಅಂದರೆ ಎಷ್ಟು ಜನ ಹುಡುಗರು ಇದ್ದಾರೆ ಅವ್ರಿಗೆಲ್ಲ ನಾವು ಬುದ್ಧಿ ಹೇಳೋಕ್ಕಾಗಲ್ಲ ಹೇಳ್ಬೋದು ಅಂದ್ರೆ ಒಂದು ಸಲ ಹೇಳ್ಬೋದು ಎರಡು ಸಲ ಹೇಳ್ಬೋದು ದಿನ ನಾನು ಹೇಳೋಕ್ಕಾದ್ರೆ ನಾನೊಂದು ಮೆಂಟ್ಲ್ ಆಗ್ಬಿಡ್ತೀನಿ ಇಲ್ಲಾದ್ರೆ ಏನೋ ಹೇಳಿದೆ ಹೇಳ್ತಾರೆ ಅಂತ ನನ್ನನ್ನು ಚೀಪಾಗಿ ನೋಡ್ತಾರೆ ಕೇಳೋ ಸ್ಥಿತಿಯಲ್ಲಂತೂ ಇರಲಿಲ್ಲ ಅವರು ಕೇಳೋ ಸ್ಥಿತಿಯಲ್ಲಂತೂ ಅವ್ರು ಯಾರೂ ಇಲ್ಲ ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಬರ್ತಾರೆ ಸ್ಕೂಲ್ ಬಂದ್ ಕೊಡ್ಬಿಟ್ಟು ಬರ್ತಾರೆ ಡೇ ಬೈ ಡೇ ಜಾಸ್ತಿ ಆಗ್ತಾ ಇತ್ತು ಅದರಿಂದನೇ ನಾನು ಇಲ್ಲೇ ಕಟ್ ಮಾಡಬೇಕಿದ್ನ ಕರೆಕ್ಟ್ ಟೈಮ್ ಇದು ಇನ್ನ ಇದು ತುಂಬ ಬೆಳೆದ್ಬಿಟ್ರೆ ಇದನ್ನ ಇದು ಮಾಡೋಕ್ಕಾಗಲ್ಲ ಸೊ ನಿಜವಾಗ್ಲೂ ಯಾರು ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿ ಮಕ್ಕಳಿರಲಿಲ್ಲ ಅವರ ಪಾಡಿಗೆ ಅವರು ಹುಕ್ಕ ಸೇರ್ತಾ ಇದ್ರು ಅನ್ನುವಂಥ ಮಾತು ಈಗ ಅಭಯ ಆಸ್ಪತ್ರೆಯ ಖ್ಯಾತ ಮನಃಶಾಸ್ತ್ರಜ್ಞರಾದಂಥ ಡಾಕ್ಟರ್ ಜಗದೀಶ್ ನಮ್ಮ ಜೊತೆ ಲೈನ್ನಲ್ಲಿದ್ದಾರೆ ಬನ್ನಿ ಒಂದ್ಸಲ ಕೇಳೋಣ ಯಾಕೆ ಮಕ್ಕಳಲ್ಲಿ ಈ ರೀತಿಯಾದಂಥ ವರ್ತನೆ ಕಾಣಿಸುತ್ತೆ ಅನ್ನುವಂಥದ್ದನ್ನು ಡಾಕ್ಟರ್ ಜಗದೀಶ್ ಅವರೇ ನಮಸ್ಕಾರ ನಮಸ್ಕಾರ ಜಗದೀಶ್ ಅವರ ವಿಷಯ ಗೊತ್ತಾಯ್ತು ಅನ್ಕೋತೀನಿ ಇವತ್ತು ಒಂದು ಸ್ನೂಕರ್ ಜಾಯಿಂಟ್ ಮೇಲೆ ರೇಡ್ ಆಯಿತು ಬಿಬಿಎಂಪಿ ಅಧಿಕಾರಿಗಳು ಸ್ಥಳೀಯ ಕಾರ್ಪೊರೇಟರ್ಗಳ ಜೊತೆ ಸೇರಿಕೊಂಡು ಮಾಡಿದ್ದು ರೇಡ್ ಆದಂತಹ ಸಂದರ್ಭದಲ್ಲಿ 8, 9 ಮತ್ತು 10ನೇ ತರಗತಿಯ ಮಕ್ಕಳು ಸಿಗರೇಟ್ ಸೇತ್ತಾ ಹೌದು ಹುಕ್ಕ ಸೇತ್ತಾ ಕುಳಿತಿರೋದು ಕಂಡು ಬಂತು ಹೌದು ನಿಜವಾಗಿಯೂ ಬೆಚ್ಚಿ ಬೀಳೋ ಹಾಗೆ ಆಗ್ತಾ ಇದೆ ನಾವು ಹೆಣ್ಮಕ್ಳು ಸಿಗರೇಟ್ ಸೇತ್ತಾರೆ ನಮ್ಮ ಸಮಾಜದಲ್ಲಿ ಅನ್ನೋದು ಹೊಸ ವಿಷಯ ಆಗಿರಲಿಲ್ಲ ಇತ್ತೀಚೆಗೆ ಅದು ಹೆಚ್ಚು ಕಡಿಮೆ ಅಕ್ಸೆಪ್ಟ್ ಆಗಿತ್ತು ಹೌದು ಹೆಣ್ಮಕ್ಳೇನೋ ಸೇತ್ತಾರೆ ಅಂತ ಹೌದು ಆದ್ರೆ ಸ್ಕೂಲ್ ಮಕ್ಕಳು ವಿಷಯಕ್ಕೆ ಬಂದ್ರೆ ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನುವಂಥ ವ್ಯತ್ಯಾಸ ಇಲ್ಲ 12, 13, 14 ವಯಸ್ಸಿನ ಮಕ್ಕಳು ಡಾಕ್ಟರ್ ಜಗದೀಶ್ ಅವರೇ ಹೌದು ಹೌದು ಇದು ನಾವು ಅಪ್ಪರ್ ಮಿಡಲ್ ಕ್ಲಾಸ್ನವರು ಮತ್ತು ಎಲಿಟ್ ಕ್ಲಾಸ್ನವರು ಅನ್ನುವಂಥ ಮನೋಭಾವನೆ ಅವ್ರನ್ನ ಈ ಕೆಲಸಕ್ಕೆ ಪ್ರೇರೇಪಿಸ್ದತಾ ಅಥವಾ ಏನೋ ಒಂದು ಕ್ಯೂರಿಯಾಸಿಟಿಗೆ ಬಂದು ಸೇರ್ತಾರಾ ಏನನ್ಸುತ್ತೆ ಅಂತ ಸಾಮಾನ್ಯವಾಗಿ ಇತ್ತೀಚೆಗೆ ಈ ಹುಕ್ಕ ಜಾಯಿಂಟ್ಗಳಲ್ಲಿ ಹೆಚ್ಚು ಸಮಯವನ್ನ ಕಳೆಯೋದು ಹುಕ್ಕ ಸೇದುವ ಪ್ರವೃತ್ತಿ ಈ 10 ವಯಸ್ಸಿನ ಮಕ್ಕಳಲ್ಲಿ ಕಾಣ್ತಾ ಇದೆ ಎಸ್ ಅದಕ್ಕೆ ಪಿಯರ್ ಪ್ರೆಷರ್ ಅಂದ್ರೆ ಬಾ ಎಲ್ಲ ಹೋಗೋಣ ನೀನು ಬಾ ಒಂದ್ ಸ್ವಲ್ಪ ಒಂದ್ಸಲಿ ತೆಗೆದುಕೋ ಏನೂ ಆಗಲ್ಲ ಅನ್ನೋದು ಸೊ ಈ ರೀತಿ ಸ್ನೇಹಿತರ ಒತ್ತಾಯಕ್ಕೆ ಮಣಿದು ಹೋಗುವಂತವ್ರು ಒಮ್ಮೆ ಅಭ್ಯಾಸವಾದ ಮೇಲೆ ಅವರಾಗವರೇ ಹೋಗುವಂತದ್ದು ಎರಡನೇದು ಕ್ಯೂರಿಯಾಸಿಟಿ ಎಲ್ರು ಹೋಗಿ 200 ರೂಪಾಯಿ ಅಥವಾ 300 ರೂಪಾಯಿ ಕೊಟ್ಟು ಅಲ್ಲಿ 1 ಅಥವಾ 2 ಅವರ್ಸ್ ಕೂತ್ಕೊಂಡು ಹೊಗೆ ಬಿಡ್ತಿರ್ತಾರೆ ಏನಾಗುತ್ತೆ ಅಂತ ನೋಡುವಂತಹ ಒಂದು ಕ್ಯೂರಿಯಾಸಿಟಿಗೆ ಮಕ್ಕಳು ಹೋಗಿ ಬಲಿಯಾಗೋದನ್ನ ಕಾಣ್ತಿದ್ವಿ ಇದ್ರ ಜೊತೆಗೆ ಆ ಹುಕ್ಕಾನಲ್ಲಿ ಆ ಸೆಂಟೆಡ್ ಸುಹಾಸಿದ ಒಂದು ತಂಬಾಕು ಇರ್ಬೇಕಾಗತ್ತೆ ಬಹುಶಃ ಕೆಲವು ಸ್ಥಳಗಳಲ್ಲಿ ಅದಕ್ಕೆ ಕೆಲವು ಮಾದಕ ವಸ್ತುಗಳನ್ನ ಮಿಶ್ರಣ ಮಾಡೋದ್ರ ಬಗ್ಗೆನೂ ಸಂಶಯ ಇದೆ ಆದ್ರಿಂದ ಈ ರೀತಿಯಾದಂತ ಮಕ್ಕಳು ಬಂದಾಗ ನಾವು ಸಾಮಾನ್ಯವಾಗಿ ತಂಬಾಕು ಸೇವನೆ ಜೊತೆಗೆ ಅಫೀಮು ಮತ್ತು ಈ ಗಾಂಜಾವನ್ನ ಅದಕ್ಕೆ ಯೂರಿನ್ ಅಲ್ಲಿ ಸ್ಕ್ರೀನ್ ಮಾಡ್ತೀವಿ ಅದ್ರ ಜೊತೆ ಬೇರೆ ಇನ್ನೇನಾದ್ರೂ ಇದೆಯಾ ಅಂತ ಸೊ ಯಾವಾಗ್ಲೂ ಅಷ್ಟೇ ಆ 10 ವಯಸ್ಸಿನಲ್ಲಿ ಒಮ್ಮೆ ಈ ರೀತಿ ಈ ತಂಬಾಕು ಸೇವನೆಗೆ ಚಟಕ್ಕೆ ಬಲಿಯಾದ್ರೆ ಮೆದುಳಿನಲ್ಲಿ ಕೆಲವು ಬದಲಾವಣೆ ಆಗುತ್ತೆ ಈ ನಿಕೋಟಿನ್ ಅನ್ನೋದು ಈ ತಂಬಾಕು ಬಹಳ ಈ ವ್ಯಸನಕ್ಕೆ ಬಲಿಯಾಗುವಂತಹ ಒಂದು ಮಾದಕ ವಸ್ತು ಒಮ್ಮೆ ಕೆಲವೊಮ್ಮೆ ಸೇದಿದ್ರೆ ಅದು ಪುನಃ ಬೇಕು ಬೇಕು ಅಂತ ಇರುತ್ತೆ ಆದ್ರಿಂದ ಆ ಚಟಕ್ಕೆ ಮಕ್ಕಳು ಬಲಿಯಾಗತ್ ಕಾಣ್ತಾರೆ ದಿಸ್ ವಿಲ್ ಬಿ ಎ ಗೇಟ್ ವೇ ಫಾರ್ ಮೆನಿ ಅದರ್ ಡ್ರಗ್ ಅಡಿಕ್ಷನ್ ಆಲ್ಸೋ ಸಾಮಾನ್ಯವಾಗಿ ಈ ತಂಬಾಕು ಸೇವನೆ ಇತರೆ ಮಾದಕ ವಸ್ತುಗಳಿಗೆ ಒಂದು ಮಾರ್ಗವನ್ನ ತೋರಿಸುತ್ತದೆ ಆದ್ರಿಂದ ಆ ರೀತಿಯಾದಂತ ಮಕ್ಕಳು ಒಂದು ಕಡೆ ಸೇರಿದಾಗ ಈ ಚಟಕ್ಕೆ ಬಲಿಯಾಗೋದನ್ನು ನಾವು ಕಾಣ್ತೀವಿ ಬಟ್ ಡಾಕ್ಟರ್ ಜಗದೀಶ್ ಅವರೇ ಇದು ಇವರು ಒಂಥರ 10 ವಯಸ್ಸಿನ ಮಕ್ಕಳು ಅಂದ್ರೆ ಹರೆಯಕ್ಕೆ ಕಾಲಿಡುವ ಸಂದರ್ಭದಲ್ಲಿರುವಂತಹ ಮಕ್ಕಳು ಮತ್ತು ಇವರಿಗೆ ತಮ್ಮ ಸುತ್ತಲೂ ನಡೀತಿರುವಂತಹ ವಿಷಯಗಳ ಬಗ್ಗೆ ಸಹಜವಾಗಿ ಕುತೂಹಲ ಜಾಸ್ತಿ ಆಗಿರುತ್ತೆ
ಖಂಡಿತ ಮಕ್ಕಳಲ್ಲಿ ಇಂಥ ವರ್ತನೆ ಕಂಡು ಬರದೇ ಇರೋ ಹಾಗೆ ಪೋಷಕರು ಯಾವುದೇ ರೀತಿಯ ಮುಂಜಾಗ್ರತೆ ತಗೊಳ್ಳೋದಕ್ಕಾಗಲ್ಲ ಅಂತೀರಾ ಖಂಡಿತ ಆಗುತ್ತೆ ಏನಾಗಿದೆ ಅಂದ್ರೆ ಬಹಳಷ್ಟು ಮಧ್ಯಮ ಮೇಲ್ವರ್ಗ ಕೆಳ ಮಧ್ಯಮ ವರ್ಗ ಮನೆಯಲ್ಲಿ ಯಾರು ಸಿಗರೇಟ್ ಸೇದದೇ ಇದ್ದರೂ ಸಹಿತ ಅಂತಹವರ ಮಕ್ಕಳು ಈ ರೀತಿ ಬಲಿಯಾಗಿರೋದನ್ನ ಕಂಡಿದ್ದೀವಿ ಏನಾಗುತ್ತೆ ಅವರು ಕಾಲೇಜಿಗೆ ಅಥವಾ ಶಾಲೆಗೆ ಅಂತ ಹೇಳಿ ಹೋಗಿರ್ತಾರೆ ಮನೆಯವರು ಆ ಶಾಲೆ ಬಿಡೋ ಟೈಮ್ಗೋ ಕಾಲೇಜ್ ಬಿಡೋ ಟೈಮ್ ಕರೆಕ್ಟ್ ಆಗಿ ಮನೆಗೆ ಬರೋದ್ರಿಂದ ಆ ಸ್ಟೆಂಟೆಡ್ ತಂಬಾಕು ಸೇವನೆ ಮಾಡಿ ಬಾಯಿ ತುಂಬ ಅದಕ್ಕೆ ಬೇರೆ ಈ ಚಾಕ್ಲೇಟ್ ಮತ್ತೊಂದನ್ನ ಇಟ್ಕೊಂಡ್ ಬರೋದ್ರಿಂದ ಮನೆಯವರಿಗೆ ಅನುಮಾನನೇ ಬರೋದಿಲ್ಲ ಯಾವಾಗ ಇವರ ಅಟೆಂಡೆನ್ಸ್ ಕಮ್ಮಿ ಆಗುತ್ತೆ ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗುತ್ತೆ ಇವರ ನಡವಳಿಕೆಯಲ್ಲಿ ಬದಲಾವಣೆ ಆಗುತ್ತೆ ಅಥವಾ ದಿನ ಹಣವನ್ನ ಡಿಮ್ಯಾಂಡ್ ಮಾಡ್ತಿರ್ತಾರೆ ನಾನು ಅತ್ತು ಹೋಗ್ಬೇಕು ಇತ್ತು ಹೋಗ್ಬೇಕು ಹೊರಗಡೆ ಊಟ ಮಾಡಬೇಕು ಅಂತೆಲ್ಲ ಆ ರೀತಿಯಾಗಿ ಅನುಮಾನ ಬಂದಾಗ ತಂದೆ ತಾಯಿಗಳು ಪೋಷಕರು ಅವ್ರನ್ನ ಹಿಂಬಾಲಿಸ್ದಾಗ ಎಷ್ಟೋ ಜನ ಸಿಕ್ಕಿ ಬಿದ್ದಿದ್ದಾರೆ ಆದ್ರಿಂದ ಎಷ್ಟೋ ಪಾಪ ತಂದೆ ತಾಯಿಗಳು ಅವರು ಗೊತ್ತೇ ಇರೋದಿಲ್ಲ ಈ ರೀತಿ ಆಗ್ತಾ ಇದೆ ಅಂತ ಆದ್ರಿಂದ ಅವ್ರು ಯಾವಾಗ ಈ ಸ್ಮೋಕಿಂಗ್ ಅನುಮಾನ ಬರುತ್ತೆ ದಯವಿಟ್ಟು ಅವರು ಅದನ್ನ ಕೂಲಂಕುಷವಾಗಿ ಪರೀಕ್ಷೆ ಮಾಡಬೇಕಾಗುತ್ತೆ ಆಮೇಲೆ ಈ ಮಕ್ಕಳ ಮೆದುಳಿನ ಮೇಲೆ ಪರಿಣಾಮ ಬೀಳುತ್ತೆ ಆ ವಯಸ್ಸಿನಲ್ಲಿ ಈ ತಂಬಾಕು ಸೇವನೆಯಿಂದ ಮೆದುಳಿನಲ್ಲಿ ಕೆಲವು ಈ ನರಮಂಡಲಗಳಲ್ಲಿ ಪ್ರಚೋದನೆ ಆಗೋದ್ರಿಂದ ಪುನಃ ಪುನಃ ಬೇಕು ಬೇಕು ಅನ್ನಿಸ್ತಾ ಇರ್ತದೆ ಆದ್ರಿಂದ ಅವರು ಯಾವುದೇ ರೀತಿಯಾದ ಒಂದು ಸುಳ್ಳು ಹೇಳಾದರೂ ಮನೆಯಲ್ಲಿ ಹಣವನ್ನ ತೆಗೆದುಕೊಂಡು ಈ ರೀತಿ ಹುಕ್ಕಾ ಸೆಂಟರ್ಸ್ ಹೋಗೋದನ್ನ ಕಾಣ್ತೀವಿ ಡಾಕ್ಟರ್ ಜಗದೀಶ್ ಅವರೇ ಹಣದ ವಿಷಯಕ್ಕೆ ಬಂದಿದ್ರಿಂದ ನನಗೆ ನೆನಪಾಗ್ತಾ ಇದೆ ಬಹುಶಃ ನಿಮ್ಮ ಚೈಲ್ಡ್ಹುಡ್ ನಲ್ಲಿ ನಿಮಗೆ ಆಣೆ ಲೆಕ್ಕದಲ್ಲಿ ದುಡ್ಡು ಕೊಡ್ತಾ ಇದ್ರೇನೋ ಹೌದು ನಮ್ಮ ಚೈಲ್ಡ್ಹುಡ್ ನೆಲ್ಲ 1 ರೂಪಾಯಿ 2 ರೂಪಾಯಿ ಲೆಕ್ಕದಲ್ಲಿ ದುಡ್ಡು ತಗೋತಾ ಇದ್ವಿ ಬಹುಶಃ ಇವತ್ತಿನ ಕಾಲದಲ್ಲಿ 100ರ ಲೆಕ್ಕಕ್ಕೆ ಬಂದು ಮುಟ್ಟಿದೆ ಪ್ರತಿದಿನದ ಪಾಕೆಟ್ ಮನಿ ತಂದೆ ತಾಯಿಗಳಿಗೆ ತಾವು ಮಕ್ಕಳಿಗೆ ಹೆಚ್ಚು ಪಾಕೆಟ್ ಮನಿ ಕೊಡ್ತೀವಿ ಅನ್ನೋದು ಪ್ರತಿಷ್ಠೆಯ ವಿಷಯ ಆಗ್ತಾ ಇದೆ ಅದ್ರ ಜೊತೆಗೆ ಡಿಮ್ಯಾಂಡ್ ಮಾಡ್ತಾರೆ ಮಕ್ಕಳು ನಾನು ಹೇಳ್ತಾ ಇರೋದು ಈ ಪ್ರತಿಷ್ಠೆಯ ವಿಷಯವಾದ ಸಮಾಜ ಬಿಟ್ಟು ಈ ಮಧ್ಯಮ ವರ್ಗದಲ್ಲಿ ಪಾಪ ಅವರಿಗೆ ದಿನಕ್ಕೆ 200 ರೂಪಾಯಿ ಬೆಲೆ ಇರುತ್ತೆ ಆ ಮಕ್ಕಳು ಹಠ ಮಾಡಿ ಸುಳ್ಳು ಹೇಳಿ ತೆಗೆದುಕೊಂಡು ಹೋಗೋದನ್ನ ಕಾಣ್ತೀವಿ ನಾವು ಸೊ ಪೋಷಕರು ದುಡ್ಡು ಕೊಡುವಾಗ ಕೂಡ ಎಚ್ಚರ ವಹಿಸಬೇಕು ಅಂತ ದುಡ್ಡು ಹೇಗೆ ಖರ್ಚಾಗ್ತಾ ಇದೆ ಏನಕ್ಕೆ ಖಂಡಿತ ಏನ್ ಮಾಡ್ತಾರೆ ಅಂದ್ರೆ ಮೋಟರ್ ಬೈಕ್ಗೆ ನಾನು ಪೆಟ್ರೋಲ್ ಹಾಕ್ಸ್ಬೇಕು ಅದು ಇದು ಅಂತ ಸುಳ್ಳು ಹೇಳಿ ಇಂಥ ಮಾದಕ ವಸ್ತುಗಳಿಗೆ ಉಪಯೋಗಿಸ್ತಾರೆ ಆದ್ರಿಂದ ಪೋಷಕರು ತಾವು ಹಣ ಕೊಡೋದು ಎಲ್ಲಿ ವ್ಯಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಎಸ್ ಡಾಕ್ಟರ್ ಜಗದೀಶ್ ಅವರು ಇತ್ತೀಚೆಗೆ ನಾನು ಎಲ್ಲೋ ಒಂದ್ ಕಡೆ ಓದ್ತಾ ಇದ್ದೆ ಮಕ್ಕಳ ಅಟೆಂಡೆನ್ಸ್ ನ ಚೆಕ್ ಮಾಡೋದಕ್ಕೆ ಒಂದು ಹೊಸ ಸಾಫ್ಟ್ವೇರ್ ಬಂದಿದೆ ಅಂತ ಅಂದ್ರೆ ಮಗು ಬಂದು ಶಾಲೆಗೆ ಅಟೆಂಡೆನ್ಸ್ ಹಾಕ್ಸಿದ ತಕ್ಷಣ ಪೋಷಕರ ಮೊಬೈಲ್ಗೆ ಮೆಸೇಜ್ ಹೋಗುತ್ತೆ ಮಗು ಶಾಲೆಯಿಂದ ಹೊರಗೆ ಹೋದ ತಕ್ಷಣ ಮೆಸೇಜ್ ಹೋಗುತ್ತೆ ಸೊ ದೇ ಕ್ಯಾನ್ ಮಾನಿಟರ್ ಇಟ್ ಅಂತ ಖಂಡಿತ ಕಾಲೇಜಿನಲ್ಲಿ ಸಹಿತ ನಮ್ಮ ಮಗ ಇವಾಗ ಅಥವಾ ಮಗಳು ಕ್ಲಾಸ್ ನಾಗ ಕೂತಿದಾಳ ಇಲ್ಲ ಅನ್ನೋದಕ್ಕೆ ಆ ಒಂದು ಆನ್ಲೈನ್ ಅಟೆಂಡೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಕೆಲವು ಮೆಡಿಕಲ್ ಕಾಲೇಜಲ್ಲೂ ಸಹಿತ ಇದ್ರ ಜೊತೆಗೆ ನಾನು ಇನ್ನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕೆಲವು ಪ್ರತಿಷ್ಠಿತ ಶಾಲಾ ಕಾಲೇಜುಗಳ ಸುತ್ತಮುತ್ತಲು ಈ ರೀತಿಯಾದಂತಹ ಹುಕ್ಕ ಜಾಯಿಂಟ್ಸ್ ಬಂದಿವೆ ಅಲ್ಲಿ ಬರುವಂತಹ ಪ್ರತಿಷ್ಠಿತ ಮಕ್ಕಳು ಅಥವಾ ಅನುಕೂಲಸ್ಥ ಮಕ್ಕಳು ಸಹಿತ ಶೀಘ್ರವಾಗಿ ಬಲಿಯಾಗೋದಕ್ಕೆ ಸಾಧ್ಯ ಅವರು ತಾವು ಕೆಡೋದಲ್ಲದೇನೆ ಯಾರಿಗೆ ಹಣವಿರಲು ಅಂತವ್ರನ್ನು ಜೊತೆಗೆ ಕರ್ಕೊಂಡು ಹೋಗೋದ್ರೂ ಸಹಿತ ನಾವು ನಮ್ಮ ಪ್ರಾಕ್ಟೀಸ್ ಅನ್ನು ನೋಡಿದ್ದೀವಿ ಸೊ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಪೋಷಕರು ಮಕ್ಕಳ ಮೇಲೆ ಸರ್ವಿಲೆನ್ಸ್ ಇಟ್ಟಾಗ ಮಕ್ಕಳಿಗೆ ಏನೋ ನಾವು ತುಂಬ ನಮ್ಮನ್ನು ಯಾರೋ ನೋಡ್ತಿದ್ದಾರೆ ಗಮನಿಸ್ತಿದ್ದಾರೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಿದೆ ಅನ್ನೋ ಭಾವನೆ ಕೂಡ ಬರೋ ಸಾಧ್ಯತೆ ಇದೆಯಾ ಅಂತ ಅಂತ ಮಕ್ಕಳು ತುಂಬಾ ಹಠ ಮಾಡ್ತಾರೆ ಪ್ರಾಮಾಣಿಕವಾಗಿದ್ದಾಗ ಇರೋ ವಿಷಯವನ್ನ ಹಂಚ್ಕೊಂತಾರೆ ಆದರೆ ಆ ತರ ಮಕ್ಕಳು ಆ ವಯಸ್ಸಿನಲ್ಲಿ ಚಟಕ್ಕೆ ಬಲಿಯಾದ್ರೆ ಅವರು ಅಡಿಕ್ಷನ್ಗೆ ಮೀನ್ಸ್ ಬೇರೆ ಮಾದಕ ವಸ್ತುಗಳಿಗೆ ಬಲಿಯಾಗೋ ಸಾಧ್ಯತೆ ಹೆಚ್ಚಿರೋದ್ರಿಂದ ಎಲ್ಲವನ್ನೂ ಅವರಿಗೆ ಬಿಡೋದಕ್ಕೆ ಸಾಧ್ಯವಾಗೋದಿಲ್ಲ ಎಸ್ಪೆಷಲಿ ಮಾದಕ ವಸ್ತುಗಳ ವಿಷಯ ಬಂದಾಗ ಡಾಕ್ಟರ್ ಜಗದೀಶ್ ಅವರ ಈಗ ಸಿಕ್ಕಿಬಿದ್ದಂತಹ 25-30 ಜನ ಮಕ್ಕಳ ಪೋಷಕರು ಈ ಒಂದು ಕಾರ್ಯಕ್ರಮ ನೋಡ್ತಾ ಇದಾರೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಇದೇ ವಯಸ್ಸಿನ ಮಕ್ಕಳ ಬೇರೆ ಬೇರೆ ಪೋಷಕರು ಕೂಡ ಈ ಕಾರ್ಯಕ್ರಮ ನೋಡ್ತಿರಬಹುದು ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ ಖಂಡಿತವಾಗ್ಲಿ ಯಾವಾಗ್ಲಾದ್ರೂ ಅವರ ಒಂದು ತಂಬಾಕು ಸ್ಟೇಜ್ ಇರುವ ವಾಸನೆ ಬಂದ್ರೆ ಸಿಗರೇಟ್ ಇರಬಹುದು ಅಥವಾ ಹುಕ್ಕ ಇರಬಹುದು ಕೂಡಲೇ ಅಂತ ಮಕ್ಕಳಿಗೆ ತಂದೆ ತಾಯಿಗಳು ಕೂತ್ಕೊಂಡು ತಿಳುವಳಿಕೆಯನ್ನ ನೀಡಿ ಪುನಃ ಆ ಮಾದಕ ವಸ್ತುಗೆ ಬಲಿಯಾಗದಿರೋ ನೋಡ್ಕೊಬೇಕು ಯಾಕಂದ್ರೆ ದಟ್ ಈಸ್ ಅ ಗೇಟ್ ವೇ ಫಾರ್ ಡ್ರಗ್ ಅಡಿಕ್ಷನ್ ಪುನಃ ಪುನಃ ಇದೇ ಹೇಳ್ತೀನಿ ಯಾಕಂದ್ರೆ ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿ ಇದೆ ಇದರ ಜೊತೆಗೆ ಆ ರೀತಿಯಾಗಿ ಬಲಿಯಾದಾಗ ಅಂತ ಮಕ್ಕಳನ್ನ ಯೂರಿನ್ ಸ್ಕ್ರೀನ್ ಮಾಡಿದ್ರೆ ಬೇರೆ ಮಾದಕ ವಸ್ತುಗಳಿದೆಯಾ ಅನ್ನೋದು ತಿಳಿಯುತ್ತೆ ಬಹುಶಃ ಆ ಮಕ್ಕಳಿಗೆ ಅರಿವಿಲ್ಲದೇನೆ ಈ ತರ ಹುಕ್ಕಾ ಸೆಂಟರ್ಸ್ ಅಲ್ಲಿ ಪುನಃ ಪುನಃ ಬರಲಿ ಅಂತ ಮಾದಕ ವಸ್ತುಗಳನ್ನ ಉಪಯೋಗಿಸ್ತಿದ್ರೆ ಪೊಲೀಸರ ಗಮನಕ್ಕೆ ತರಬೇಕಾಗುತ್ತೆ ಕಾನೂನಿನ ರಕ್ಷಣೆಯನ್ನ ಪಡಿಬೇಕಾಗುತ್ತೆ
ಯಾವ ಹಂತದಲ್ಲಿ ಪೋಷಕರು ನಿಮ್ಮ ಹತ್ರ ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂದ್ರೆ ಮನಶಾಸ್ತ್ರಜ್ಞರ ಹತ್ರ ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿ ಡಾಕ್ಟರ್ ಜಗದೀಶ್ ಅವರೇ ಮೊದಲನೇ ಸರಿ ಅವರು ಸ್ಟೇಜ್ ಇದ್ರು ಸಹಿತ ಅವರು ತಿಳುವಳಿಕೆ ಹೇಳಿ ಪುನಃ ಮಕ್ಕಳು ಬಿಡದೇನೆ ಪುನಃ ಹೋಗ್ತಿದ್ದಾಗ ಕರ್ಕೊಂಡು ಬರಬೇಕಾಗುತ್ತೆ ಎಸ್ ಡಾಕ್ಟರ್ ಜಗದೀಶ್ ಅವರೇ ತುಂಬಾ ಧನ್ಯವಾದಗಳು ಬಹಳಷ್ಟು ಸಾಕಷ್ಟು ಅತ್ಯುತ್ತಮವಾದ ಮಾಹಿತಿಗಳನ್ನು ಕೊಟ್ಟಿರಿ ಧನ್ಯವಾದಗಳು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಸೊ ಶಿವಕುಮಾರ್ ಅವರೇ ಡಾಕ್ಟರ್ ಜಗದೀಶ್ ಹೇಳಿದ್ರಲ್ಲಿ ಒಂದು ವಿಷಯ ಬಹಳ ಇಂಪಾರ್ಟೆಂಟ್ ಅನ್ನಿಸ್ತು ಮತ್ತೆ ಮತ್ತೆ ನಮ್ಮ ಹುಕ್ಕ ಜಾಯಿಂಟಿಗೆ ಬರಲಿ ಅನ್ನೋ ಕಾರಣಕ್ಕೆ ಕೆಲವೊಂದಷ್ಟು ಹುಕ್ಕ ಜಾಯಿಂಟ್ಗಳ ಮಾಲೀಕರು ಸಣ್ಣ ಪ್ರಮಾಣದಲ್ಲಿ ಡ್ರಗ್ಸನ್ನು ಹಾಕಿ ಕೊಡೋ ಸಾಧ್ಯತೆಗಳಿರುತ್ತೆ ಅಂತ ಇವಾಗ ನಾವು ಇವಾಗ ನೋಡಿದ್ರಲ್ಲಿ ಹುಕ್ಕ ಯೂಸ್ ಮಾಡೋಕೆ ಲಿಕ್ವಿಡ್ ಯೂಸ್ ಮಾಡ್ತಾರೆ ಓಕೆ ಅದು ಕೇಳಿ ಬಂದೆ ಅಲ್ಲಿ ನಾನು ಡಾಕ್ಟ್ರನ್ನ ಕೇಳಿದಾಗ ಹುಕ್ಕ ಲಿಕ್ವಿಡ್ ಯೂಸ್ ಮಾಡ್ತಾರೆ ಜೊತೆಗೆ ತಂಬಾಕು ಏನಕ್ಕೆ ಇಟ್ಕೊಂಡಿದ್ರು ಅಲ್ಲಿ ತಂಬಾಕು ಬೇರೆ ಯೂಸ್ ಮಾಡ್ತಾಯಿದ್ರು ಅದು ತಂಬಾಕು ಅಥವಾ ಗಾಂಜಾನೇ ಸರಿ ತಂಬಾಕು ಅದು ಓಕೆ ಓಕೆ ಅದರ ನೆಕ್ಸ್ಟ್ ಸ್ಟೇಜು ಇನ್ನೂ ಬೇಕಾದರೆ ಮಕ್ಕಳೇನೇ ಕ್ಯಾರಿ ಮಾಡಬಾರ್ದು ಬೇರೆ ಡ್ರಗ್ಸ್ ಖಂಡಿತವಾಗಿಯೂ ಆ ಪಾಸಿಬಿಲಿಟಿ ಕೂಡ ಇದೆ ಮಕ್ಕಳು ಉಕ್ಕ ಉಕ್ಕ ಸೇಲ್ ಮಾಡೋರು ಅದನ್ನು ನೋಡ್ಕೊಂಡೇ ಇರ್ತಾರೆ ಅವ್ರಿಗೇನೋ ಸೇಲ್ ಆಗಬೇಕು ಕಸ್ಟಮರ್ ಬರಬೇಕು ಎಸ್ ಎಸ್ ಇಷ್ಟೇ ಇರುತ್ತೆ ಸೊ ಪ್ರಶಾಂತ್ ಅವರು ನೀವು ಹೋದಾಗ ಅಂದರೆ ಸ್ಮೂಕರ್ ಆಡ್ತಿರುವಾಗ ನೋಡಿರ್ಬೋದು ಏನೇನೆಲ್ಲ ಸೇದೋದನ್ನು ನೋಡ್ತಾ ಇದ್ರಿ ನೀವು ಮಕ್ಕಳು ಅಂತ ಅದೇ ಸರ್ ಸಿಗರೇಟು ಉಕ್ಕ ಅಲ್ಲ ಅಂದರೆ ಹುಕ್ಕನ್ನು ಸಾಮಾನ್ಯವಾಗಿ ಲಿಕ್ವಿಡ್ ಹಾಕ್ತಾರೆ ಅಂತ ಹೇಳ್ತಾರೆ ಶಿವಕುಮಾರ್ ಅವರು ಅದರ ಜೊತೆಗೆ ತಂಬಾಕನ್ನು ಕೂಡ ಅಲ್ಲಿ ಇಟ್ಟಿದ್ರು ಅನ್ನುವಂಥ ಮಾತು ತಂಬಾಕು ಹಾಕಿ ಹುಕ್ಕ ಸೇವಂಥ ಪರಿಪಾಠವನ್ನು ಬೆಳೆಸ್ಕೊಂಡಿದ್ರೆ ಮಕ್ಕಳು ಇದ್ರೂ ಇರ್ಬೋದು ಸರ್ ಯಾಕಂದರೆ ಒಂಥರ ಸ್ಮೆಲ್ಲಿಗೆ ಒಂಥರ ನನಗೆ ಆಗ್ತಿರಲಿಲ್ಲ ಟಾಯ್ಲೆಟ್ ಆ ಕಡೆನೇ ಹೋಗಬೇಕಿತ್ತು ಟಾಯ್ಲೆಟ್ಗೆ ಆಗ್ತಿರಲಿಲ್ಲ ಕೂಡ ಅಲ್ಲಿ ನಿಲ್ಲೋದಕ್ಕೆ ಆಗ್ತಿರಲಿಲ್ಲ ಆ ಸ್ಮೆಲ್ಲು ಆಗ್ತಿರಲಿಲ್ಲ ಸರ್ ಅದು ಒಂದು ಅದನ್ನು ಹಿನೇಲ್ ಮಾಡಿದ್ವಿ ನಾವು ಮತ್ತು ಡಾಕ್ಟ್ರು ಹಿನೇಲ್ ಮಾಡಿದಾಗ ಆ ಒಂಥರ ಟಫ್ ಇತ್ತು ಓಕೆ ಬ್ರೀತಿಂಗ್ ಪ್ರಾಬ್ಲಮ್ ಬರೋ ಆ ರೀತಿ ಇತ್ತು ಬಟ್ ಯೂಸ್ ಆಗಿಬಿಟ್ರೆ ಮತ್ತೆ ಅದೇನು ಆಗಲ್ಲ ಮಕ್ಕಳು ಒಂಥರ ರೆಗ್ಯುಲರ್ ಒನ್ ಇಯರಿಂದ ಯೂಸ್ ಮಾಡೋರೆಲ್ಲ ಯೂಸ್ ಆಗಿಬಿಟ್ಟಿರ್ತಾರೆ ಮತ್ತು ಅದನ್ನು ಬಿಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ನಮಗೆ ಒಂದಿನ ಫಸ್ಟ್ ಟೈಮ್ ತೊಗೊಳೋದು ಅದು ಎಷ್ಟು ತೊಂದರೆ ಆಗುತ್ತಂದರೆ ಶಿವಕುಮಾರ್ ಅವರೇ ಸ್ಕೂಲ್ನಿಂದ 100 ಮೀಟರ್ ಸುತ್ತಳತೆಯಲ್ಲಿ ಬೀಡಿ ಸಿಗರೆಟ್ ಮಾರೋದನ್ನೇ ಬ್ಯಾನ್ ಮಾಡಿರುವಂತಹ ಪರಿಸ್ಥಿತಿಯಲ್ಲಿ ತೀರಾ ಇಷ್ಟು ಹತ್ತಿರದಲ್ಲಿ ಒಂದು ಹುಕ್ಕ ಜಾಯಿಂಟೆ ನಡೀತಾ ಇದೆ ಅಂದರೆ ಬಟ್ ನೀವು ಅದನ್ನು ನೋಡಿದ್ರೆ ನೀವು ಅಲ್ಲಿರೋದು ನಮಗೂ ಕಂಡು ಬರಲ್ಲ ಆ ಏರಿಯಾ ಕಾರ್ಪೊರೇಟರ್ ಆಗಿ ನಾನು ಅಲ್ಲಿರೋದು ನನಗೆ ಇವತ್ತೇ ಗೊತ್ತಾಗಿದ್ದು ಓಕೆ ಅಲ್ಲೇ ಪಕ್ಕದಲ್ಲೇ ಕೋನಾರ್ಕ್ ಹೋಟೆಲ್ ಟೀಗೆ ಹೋಗ್ತೀವಿ ತಿಂಡಿಗೆ ಹೋಗ್ತೀವಿ ನಮ್ಮ ಸ್ನೇಹಿತರೆಲ್ಲ ಅಲ್ಲಿ ಸೇರ್ತೀವಿ ಅಂದರೆ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಸೆಕೆಂಡ್ ಫ್ಲೋರಲ್ಲಿದೆ ಒಂಥರ ಹೆಂಗಿದೆ ಅಂದರೆ ಇಲ್ಲ ಒಂದು ಆಫೀಸ್ ಬರೀ ಸುತ್ತಮುತ್ತ ಬರೀ ಆಫೀಸ್ಗಳಿದೆ ಇನ್ನು ಮಧ್ಯದಲ್ಲಿ ಇದನ್ನು ಇಟ್ಕೊಂಡಿದ್ದಾರೆ ಅಂದರೆ ತೀರಾ ಗೊತ್ತಿರೋರು ಮಾತ್ರ ಬರಲಿ ಅಂತ ಹೌದು ಯಾರ್ಯಾರೋ ಬರೋದು ಸ್ಕೂಲ್ ಮಕ್ಕಳಿಗೆ ಒಂದು ಸಲ ಒಬ್ಬರಿಗೆ ಹೋದರೆ ಎಲ್ಲರೂ ಒಬ್ಬರು ಅವರೇ ಬಾಯಿ ಮಾತಿನೇ ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಅದೇನು ಬೇಕಾಗಿಲ್ಲ ಅದು ಒಂದು ಅಡ್ವರ್ಟೈಸ್ ಬೋರ್ಡ್ ಹಾಕೋದಾಗಲಿ ಅದನ್ನ ಯಾರ ಅದ್ರ ಬಗ್ಗೆ ಇದು ಮಾಡೋದು ಬೇಕಾಗಿಲ್ಲ ಮಕ್ಕಳು ಒಬ್ರಿಗೊಬ್ರು ಕರ್ಕೊಂಡು ಬರ್ತಾಯಿರ್ತಾರೆ ಒಂದು ಸಲ ಅದಕ್ಕೆ ಅಡಿಕ್ಟ್ ಆಗಿದ್ರೆ ತಾನಾಗಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ಆಬ್ವಿಯಸ್ಲಿ ಈಗ ಈ ಹುಕ್ಕ ಜಾಯಿಂಟ್ ಮಾಲೀಕ ಏನಿದೆ ಈತನ ಮೇಲೆ ಏನು ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಅಂತ ಏನು ಪೊಲೀಸ್ ಕಸ್ಟಡಿ ಕೊಡ್ತಿರೋ ಯಾವ ಸೆಕ್ಷನ್ಗಳು ಹಾಕ್ತಾರೆ ಈ ಸೆಕ್ಷನ್ಗಳನ್ನು ಕೆಲವೊಂದು ಕೆಲಸಕ್ಕೆ ಬರೋದು ಸೆಕ್ಷನ್ ಹಾಕ್ಬಿಟ್ರೆ ಇಷ್ಟೊತ್ತಾಗಲೇ ಬೇಲ್ ತಗೊಂಡು ನಾವಿನ್ನು ಮಾತಾಡ್ತೀವಿ ಇಷ್ಟೊತ್ತಾಗಲೇ ಬೇಲ್ ತಗೊಂಡು ಮನೆಗೆ ಹೋಗಿರ್ತೀವಿ ಈಗ ಅದು ಬಂದು ನಮ್ಮ BBMP ಆಫೀಸರ್ಸ್ ನೋಡೋಂಥ ಕೆಲಸ ಓಕೆ ನಾವು ಅದನ್ನು ಏನು ಬೇಕು ಯಾವ ರೀತಿ ಇದು ಮಾಡಬೇಕು ಅದನ್ನು ಹೇಳಿದ್ದೀವಿ ಸೊ ಅವರು ಸೀಸ್ ಮಾಡಿ ಅದ್ರ ಬಗ್ಗೆ ಲ್ಯಾಬ್ಗೆಲ್ಲ ಕಳಿಸಿನಂದರು ಏನೇನು ಸೀಸ್ ಮಾಡಿದ್ರೆ ಲ್ಯಾಬ್ ಕಳಿಸ್ತೀನಿ ಮತ್ತು ಸ್ಟೇಷನಲ್ಲಿ FIR ಮಾಡ್ತೀನಿ ಅಂತ ಹೇಳಿದ್ದಾರೆ ಓಕೆ ಯಾವ ರೀತಿ ಕೇಸ್ ಮಾಡಬೇಕು ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ನಮಗಿನ ಚೆನ್ನಾಗಿ ಶಿವಕುಮಾರ್ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ ಒಬ್ಬ ಕಾರ್ಪೊರೇಟರ್ ಆಗಿ ಇಂಥದ್ದೊಂದು ಇನಿಷಿಯೇಟಿವ್ ನೀವು ತಗೊಂಡಿದ್ದು ಅದು ಅಭಿನಂದನೆಗೆ ಅರ್ಹವಾದದ್ದು ಇದರ ಜೊತೆ ಜೊತೆಗೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ರೆ ಸ್ಕೂಲಿನ ಪ್ರಿನ್ಸಿಪಲ್ಗಳ ಹತ್ರ ಸ್ಕೂಲ್ ಹೆಡ್ ಮಾಸ್ಟರ್ಗಳ ಹತ್ರ ಹೋಗಿ ಮಾತಾಡಿ ನಿಮ್ಮ ಸ್ಕೂಲ್ ಮಕ್ಕಳು ಹೇಗೆ ದಾರಿ ತಪ್ಪಿದ್ದಾರೆ ಅವರ ಅಟೆಂಡೆನ್ಸ್ ಮೇಲೆ ಗಮನ ಕೊಡಿ ಈ ರೀತಿಯಾದಂಥ ಇನ್ನೊಂದು ಏನಾದರೂ ಪ್ರಯತ್ನ ಇದನ್ನು ಇನ್ನೊಂದು ಹೆಜ್ಜೆಗೆ ತಗೊಂಡು ಹೋಗಬಹುದಾ ಮುಂದೆ ಅಂತ ನಾನಿಲ್ಲಿ ರೇಡ್ ಮಾಡಿದಾಗ ಗೊತ್ತಾಯಿತು ಪಕ್ಕದಲ್ಲಿ ಸ್ಕೂಲ್ ಇದೆ ಸ್ಕೂಲ್ ಪ್ರಿನ್ಸಿಪಲ್ ಏನಕ್ಕೆ ಕಾನ್ಸಂಟ್ರೇಟ್ ಮಾಡೋದು ಕಾನ್ಸಂಟ್ರೇಟ್ ಮಾಡಬಾರ್ದು ಮತ್ತು ಪ್ರಿನ್ಸಿಪಲ್ ಕರೆಕ್ಟಾಗಿ ಅವರು ಒಂದು ಇಂಟೆಲಿಜೆನ್ಸ್ ಇಟ್ಕೊಂಡಿರ್ತಾರೆ ಇಲ್ವ ಗೊತ್ತಿಲ್ಲ ಅವ್ರು ಎಲ್ಲೆಲ್ಲಿ ಮಕ್ಕಳು ಹೋಗ್ತಾರೆ ಏನು ಹೋಗ್ತಾರೆ ಅವರು ಸ್ವಲ್ಪ ಗಮನ ಇಡಬೇಕು ಅಂದರೆ ನೀವು ರೇಡ್ ಮಾಡಿದ್ದು ಎಷ್ಟೊತ್ತಲ್ಲಿ ಸ್ಕೂಲ್ ನಡೀತಾ ಇತ್ತು ಸುಮಾರು 1 ಗಂಟೆ ಇವತ್ತು ಎಕ್ಸಾಮ್ಸ್ ನಡೀತಾ ಇತ್ತಂತೆ ಎಕ್ಸಾಮ್ಸ್ ಎಕ್ಸಾಮ್ ಮುಗಿಸಿ ಬಂದಿರೋದು ಒಂದು ಗಂಟೆಗೆ ನಾನು ಕರೆಕ್ಟಾಗಿ 1 ಗಂಟೆಗೆ ನನ್ನ ಮಾಹಿತಿ ಸಿಗಿದ್ದು ಒಂದು ಕಾಲಕ್ಕೆ ಅಲ್ಲಿದ್ದೆ ನಾನು ಓಕೆ 1 ಗಂಟೆ ಎಕ್ಸಾಮ್ ಮುಗಿಸಿ ಬಂದಿದ್ರ ಮಕ್ಕಳು ಅಥವಾ ಎಕ್ಸಾಮ್ ಮುಗಿಸ್ಬಿಟ್ಟು ಬಂದೆ ಮತ್ತೆ ಅದನ್ನು 1 ಅವರ್ ಅವ್ರು ನಾವು ಅಲ್ಲೇ ಕೂತು ಅವ್ರ ಹತ್ರ ಡಿಸ್ಕಸ್ ಮಾಡಿಕೊಂಡು ಮತ್ತು ಗೇಮ್ ಆಡಿ ಪರವಾಗಿಲ್ಲ ಏನು ತೊಂದರೆ ನಿಮ್ಗೇನು ತೊಂದರೆ ಆಗಲ್ಲ ಅಂತ ನಾನು ಅದು ಅಡ್ವೈಸ್ ಮಾಡ್ತಿದ್ರೆ ಅವರಿಲ್ಲ ನಾನು ಮನೆಗೆ ಹೋಗ್ಬೇಕು ನಾಳೆ ಎಕ್ಸಾಮ್ಸ್ ಇದೆ ನಾನು ಪ್ರಿಪೇರ್ ಆಗಬೇಕು ಅದು ಅಂತ ಹೇಳ್ತಿದ್ರು ಮೈ ಗಾಡ್
ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಹೇಳ್ತಾ ಇದ್ರೆ. ಪರೀಕ್ಷೆಯನ್ನು ಮುಗಿಸಿ ನೇರವಾಗಿ ಸ್ನೂಕರ್ ಜಾಯಿಂಟ್ಗೆ ಬಂದು ಹುಕ್ಕ ಸೇರ್ತಿದ್ದಂಥ ಮಕ್ಕಳು ರೇಡ್ ಆದ ನಂತರ ಮತ್ತೆ ಅವರಿಗೆ ಮುಂದಿನ ಪರೀಕ್ಷೆ ಕೂಡ ನೆನಪಾಗಿತ್ತು, ನಾವು ಪ್ರಿಪೇರ್ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ಈ ಹಂತದಲ್ಲಿ ಒಂದು ಬ್ರೇಕ್ ತಗೊಳ್ಳೋಣ ವೀಕ್ಷಕರೇ. ಬ್ರೇಕ್ನ ನಂತರ ಒಂದಿಬ್ಬರು ಪೋಷಕರ ಜೊತೆ ಮಾತನಾಡೋದಕ್ಕೆ ಸಾಧ್ಯನಾ ಅಂತ ಪ್ರಯತ್ನ ಪಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.